ಇವತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಣ್ಣಿನ ಗಣಪತಿಯನ್ನು 1001 ಗಣಪತಿಯನ್ನು ಇವತ್ತು ಪ್ರಮೋದ್ ಶ್ರೀನಿವಾಸ್ ಅವರು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮುಖಂಡರು, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಮತ್ತೆ ಎಲ್ಲ ಈ ಭಾಗದ ಜನರು ಸೇರಿ ಗಣಪತಿಯನ್ನು ನಾವು ಉಚಿತವಾಗಿ ಪರಿಸರ ಗಣಪತಿಯನ್ನು ಕೊಡ್ತಾ ಇದ್ದೀವಿ. ಸೊ ಸಾರ್ವಜನಿಕರು ಕೂಡ ಅದಕ್ಕೆ ಬಂದು ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ಸಾರ್ವಜನಿಕರಿಂದ ಕೂಡ ನಮಗೆ ಒಳ್ಳೆ ಅಭಿಪ್ರಾಯ ಕೂಡ ಅರ್ಥವಾಗಿದೆ. ಗೌರಿ ಮತ್ತು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ, ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೂ ಎಲ್ಲ ರೀತಿಯ ಒಳ್ಳೇದು ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪಿಒಪಿ ಗಣೇಶ ಬ್ಯಾನ್ ಮಾಡಿದ್ದಾರೆ, ಸರ್ಕಾರದ ವತಿಯಿಂದ ಬ್ಯಾನ್ ಮಾಡಿದ್ರೆ, ಆದರೂ ಕೆಲವರೆಲ್ಲ ಅದು ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ. ಈಗಾಗಲೇ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ಕೂಡ ಅದನ್ನು ಸೀಸ್ ಮಾಡ್ತಾ ಇದ್ದಾರೆ. ನಮ್ಮ ಪದ್ಮನಾಭನಗರ ವಾರ್ಡ್ನಲ್ಲಿ ಈ ದಿವಸ ಗಣಪತಿ ಹಬ್ಬದ ಪ್ರಯುಕ್ತವಾಗಿ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಶ್ರೀಯುತವಾದ ಎಲ್ ಶ್ರೀನಿವಾಸ್ ಮಗನಾದಂತಹ ಶ್ರೀಯುತ ಪ್ರಮೋದ್ ಅವರು ಈ ದಿವಸ ಎಲ್ಲರಿಗೂ ಗಣಪತಿಯ ಹಬ್ಬವನ್ನು ಮಾಡಲು ವಿಜೃಂಭಣೆಯಿಂದ ಮಣ್ಣಿನ ಗೌರಿ ಮತ್ತು ಮಣ್ಣಿನ ಗಣೇಶವನ್ನು ಕೊಟ್ಟು ಪರಿಸರವನ್ನು ಉಳಿಸುವುದಕ್ಕಾಗಿ ಬಣ್ಣವನ್ನು ಹಚ್ಚದೆ ಸುಂದರವಾದ ಪರಿಸರದ ಗಣಪತಿಯನ್ನು ಕೊಟ್ಟು ಎಲ್ಲರೂ ಪೂಜೆ ಚೆನ್ನಾಗಿ ಮಾಡಲಿ ಎಂದು ಎಲ್ರಿಗೂ ಕೊಟ್ಟಿದ್ದಾರೆ. ಗಣಪತಿ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ, ನಮ್ಮ ವಾರ್ಡ್ ಚೆನ್ನಾಗಿರಲಿ, ಸಕಲ ಸರ್ವೇ ಜನ ಸುಖಿನೋ ಭವಂತು. ಪ್ರಮೋದ್ ಶ್ರೀನಿವಾಸ್ ಅವರು ಗ್ಯಾರಂಟಿ ಯೋಜನಾ ಸಮಿತಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಈ ಭಾಗದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅವರು ಪ್ರತಿ ವರ್ಷನೂ ಅಷ್ಟೇ 1100-1500 ಗಣೇಶನ ಕೊಡ್ತಾನೆ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನಂತಂದ್ರೆ ಅವೇರ್ನೆಸ್ಸು, ಜನರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಮತ್ತೆ ಪಿಒಪಿ ಗಣೇಶನ ಯೂಸ್ ಮಾಡಬಾರ್ದು, ಅದು ಹಾನಿಕರವಾಗಿರುತ್ತದೆ, ಮಣ್ಣಿನ ಗಣಪತಿಯನ್ನು ಅವರು ಹೇಳ್ತಾ ಇದ್ದಾರೆ. ಪದ್ಮನಾಭನಗರ ಕ್ಷೇತ್ರದ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು 1001 ಗಣೇಶ ನೋಡಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಾವು ಎಲ್ಲ ಮನೆ ಮನೆಗೂ ಹಂಚಿಕೆ ಮಾಡ್ತಾ ಇದೀವಿ. ಇಲ್ಲೆಲ್ಲ ಬಂದು ಅವರೇ ಖುದ್ದಾಗಿ ಬಂದು ತಗೊಳ್ಳುವಂಥದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಪಾರ ಜನಸಂಖ್ಯೆಯಲ್ಲಿ ಎಲ್ಲ ನಡೀತಾ ಇದೆ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಚೆನ್ನಾಗಿ ಅದ್ದೂರಿಯಾಗಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ 1001 ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರು, ಕಬಡಿ ಬಾಬಣ್ಣ ಅವರು, ಎಚ್ ಸುರೇಶ್ ಅವರು, ಎಚ್ ನಾರಾಯಣ್ ಅವರು, ಗೋವಿಂದ ರಾಜು ಅವರು, ರಾಮಣ್ಣ ಅವರು, ಇವೇಂದ್ರ ಬಾಬು ಅವರು, ಪವನ್ ಅವರು ಎಲ್ಲರೂ ಬಂದು ಸಹಕಾರವನ್ನು ಕೊಟ್ಟು, ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಎಲ್ಲ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಏನು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಉದ್ದೇಶ ಏನು ಅಂದರೆ, ಇವತ್ತು ನಮ್ಮ ಪರಿಸರದ ಒಂದು ಸ್ಟೇಟಸ್ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ, ಒಂದು ಸಿಚುವೇಶನ್ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ. ತುಂಬ ಪರಿಸರ ಹಾಳಾಗೋ ಒಂದು ನಿಟ್ಟಿನಲ್ಲಿ ಪಿಒಪಿ ಗಣೇಶ ಆಗಿರ್ಬೋದು, ಪ್ಲಾಸ್ಟಿಕ್ ಫೈಬರ್ ಗಣೇಶ ಆಗಿರ್ಬೋದು ಎಲ್ಲ ಆಗ್ತಾ ಇದೆ. ಈ ಮಣ್ಣಿನದು ವಿಶೇಷ ಏನು ಅಂದರೆ, ಮಣ್ಣಿಂದ ಒಂದು ಜೀವ ಹುಟ್ಟುವಂಥ ಒಂದು ಕೆಲಸ ಆಗ್ತದೆ. ಪಂಚಭೂತಗಳಲ್ಲಿ ಮಣ್ಣೊಂದಾಗುತ್ತೆ, ಹಾಗಾಗಿ ಎಲ್ಲಿ ಮಣ್ಣಿಂದ ನಾವು ಏನೇ ಕೆಲಸ ಮಾಡಿದ್ರು ಅದು ಇನ್ನೊಂದು ಜೀವಕ್ಕೆ ಒಂದು ಇನ್ನೊಂದು ಜೀವ ಹುಟ್ಟುವಂಥ ಒಂದು ಕೆಲಸ ಮಣ್ಣಿಂದ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಮಣ್ಣಿನ ಗಣೇಶ ವಿತರಣೆ ಮಾಡಬೇಕು. ಹಾಗೆ ಇಡೀ ಇವತ್ತೆಲ್ಲ ಎಲ್ಲ ಕಡೆ ಗಣೇಶ ವಿಗ್ರಹವನ್ನು ಕೂಡಿಸುವಂಥ ಒಂದು ಕಾರ್ಯಕ್ರಮಗಳು ಇವತ್ತಿಂದ ಶುರು ಆಗುವಂಥ ಕೆಲಸ. ನಾವು ಎಲ್ಲರಿಗೂ ಒಂದು ವಿನಂತಿ ಮಾಡೋದೇನಂದ್ರೆ, ಎಲ್ಲರೂ ಮಣ್ಣಿನ ಗಣೇಶ ಕೂಡಿಸಿ ಪರಿಸರ ಉಳಿಸಿ ಅಂತ ಕೇಳಿಕೊಂಡು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ, ನಾಯಕರಿಗೆ, ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು, ನಮಸ್ಕಾರಗಳನ್ನು ತಿಳಿಸ್ತೇನೆ. ಮೊದಲನೇದಾಗಿ ಪದ್ಮನಾಭನಗರ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಏನು ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಅವರ ಸುಪುತ್ರರಾದ ಪ್ರಮೋದ್ರವರು ಇವತ್ತು ಮಣ್ಣಿನ ಗಣೇಶನ ಉಚಿತ
ವಿತರಣೆ ಮಾಡ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಇವತ್ತು ಏನು ಗಣೇಶ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಅದರಿಂದ ಒಂದು ಪರಿಸರಕ್ಕೆ ಹಾನಿಯಾಗುತ್ತೆ. ಇವತ್ತು ಸಾವಿರಾರು ಗಣಪತಿ ಮೂರ್ತಿಗಳನ್ನ ಪ್ರಮೋದ್ ಅವರು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಂದು ಪರಿಸರ ಪ್ರೇಮಿ ಅವರು ಅಂತ ಹೇಳಬೇಕಾಗುತ್ತೆ. ಇವತ್ತು ಬಹಳ ಖುಷಿಯಾಗುತ್ತೆ. ಇವತ್ತು ಪ್ರಮೋದ್ ಅವ್ರಿಗೆ ನಾನು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಪದ್ಮಾರಾಮ್ ನಗರ ಕ್ಷೇತ್ರದ ಜನತೆಗೆ ಫಸ್ಟು ನಮಸ್ಕಾರ ಮಾಡ್ತೀವಿ. ಯಾಕಂದರೆ ಕೆಲವರು ಈ ಕೆಲಸಗಳು ಯಾರು ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇವತ್ತು ಪದ್ಮಾರಾಮ್ ನಗರ ಕ್ಷೇತ್ರದಲ್ಲಿ ಒಂದೇ ಥರ ಒಂದೇ ಭಾವನೆಯಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿತ್ವ ನಮ್ಮ ಪ್ರಮೋದ್ ಅವ್ರಿಗೆ ಫಸ್ಟು ನಾನು ಅಭಿನಂದನೆಗಳು ಹೇಳ್ತೀನಿ. ಯಾಕಂದರೆ ವಾಯು ಮಾಲಿನ್ಯಗಳು ಜಲಮಾಲಿನ್ಯ ತುಂಬ ತೊಂದರೆ ಆಗ್ತಾ ಇದೆ. ಬಟ್ ಮಣ್ಣು ಇಂಪಾರ್ಟೆಂಟು, ಕರಗುತ್ತೆ, ಪಿ ಒ ಪಿ ಕರಗಲ್ಲ. ಜನಕ್ಕೆ ಸ್ವಲ್ಪ ತಿಳುವಳಿಕೆಯಿಂದ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಅಧ್ಯಕ್ಷೆ ಹೊಂದಿರೋ ನಮ್ಮ ಪ್ರಮೋದ್ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಹಾಗೆ ನಮ್ಮ ದೇವೇಂದ್ರ ಬಾಬು ಅವರು ಬಂದು ನಿಂತ್ಕೊಂಡಿದ್ದಾರೆ, ಅವ್ರಿಗೂ ಒಂದು ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ಈ ಥರ ಸಹಕಾರಗೊಂಡು ಯಾವುದೇ ಪಕ್ಷ ಅನ್ನೋದು ಬಿಟ್ಟು ಈ ಥರ ನಾಯಕತ್ವ ತಗೊಂಡು ಲೀಡ್ರ್ ಮಾಡಿದ್ರೆ ವ್ಯಾಲ್ಯೂಬಲ್ ಇರುತ್ತೆ. ಎಲ್ಲರೂ ಪಕ್ಷ ಅಂತ ಯಾವತ್ತೂ ನೋಡಬಾರ್ದು. ಲೀಡರ್ಶಿಪ್ಪು, ಒಬ್ಬನ ಒಂದು ಸಹಕಾರದಿಂದ ಸರ್ಕಾರದಲ್ಲಿ ಸವಲತ್ತುಗಳನ್ನು ಅನುಭವಿಸೋನು ಯಾವತ್ತೂ ಲೀಡರ್ ಆಗ್ತಾನೆ. ಸುಮ್ಮನೆ ನಾನು ಈ ಸರ್ಕಾರ ಆ ಸರ್ಕಾರ ಅಂದರೆ ನಾಟ್ ವ್ಯಾಲ್ಯೂಬಲ್. ಇದು ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ ಆ್ಯಸ್ ಎ ಗುಡ್ ಒನ್ ಲೀಡರ್ಶಿಪ್, ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಂತೀವಿ. ಥ್ಯಾಂಕ್ ಯು. ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಈ ಪದ್ಮನಾಭನಗರ ಕಾಂಗ್ರೆಸ್ ಕಚೇರಿಯ ಮುಂದೆ ಎಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಾಗೂ ಪ್ರಮೋದ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೊಂದು 1001 ಗಣೇಶ ವಿತರಣೆ ಉಚಿತ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಣೇಶ ವಿಗ್ರಹ ಮೂರ್ತಿಗಳನ್ನು ತಗೊಂಡೋಗ್ತಾ ಇದ್ದಾರೆ. ಆದ್ದರಿಂದ ಇದು ಮೊಟ್ಟ ಮೊದಲ ಬಾರಿಗೆ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಇದರಿಂದ ಎಲ್ಲ ನಾಗರಿಕ ಬಂಧುಗಳಿಗೂ ಗಣೇಶ ಹಾಗೂ ಗೌರಿ ಮಾತೆ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಪಿ ಎಫ್ ಪಿ ಗಣೇಶ ಮತ್ತು ಈ ಕಲರ್ ಗಣೇಶ ಎಲ್ಲ ಮಾಡಬಾರ್ದು ಅಂತೇಳಿ ಪರಿಷ್ಕಾರ ಇದಕ್ಕಾಗಿ ಮಣ್ಣಿನ ಗಣೇಶ ಯುವಕದಲ್ಲಿ ನಮ್ಮ ಪ್ರಮೋದ್ ಅವರು ಸುಮಾರು 1000 ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬ ಮೆಚ್ಕೋಬೇಕಾದಂಥ ಕಾರ್ಯಕ್ರಮಗಳಿದ್ವು. ಹಾಗಾಗಿ ಎಲ್ಲ ಜನತೆಗೆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.